ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳು ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇಲ್ಲ ಒಂದು ಕಾರ್ಯಕ್ರಮಕ್ಕೆ ಎನ್ನುವಂತಹ ಹೇಳಿಕೆಯನ್ನ ಸ್ವತಃ ಶ್ರೀಗಳೇ ಕೊಟ್ಟಿರುವಂತಹದ್ದು. ಅಷ್ಟಕ್ಕೂ ಹೋಗದೆ ಇರೋದಕ್ಕೆ ಕಾರಣ ಏನು? ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಶ್ರೀಗಳಿಗೆ ಇದೀಗ ಆಹ್ವಾನ ಬಂದಿರುವಂತಹದ್ದು. ಶ್ರೀರಾಮ ಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ನಿಂದ ಅಧಿಕೃತವಾಗಿ ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ಆಹ್ವಾನ ಬಂದಿದೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ರ ಈ ಒಂದು ಆಹ್ವಾನವನ್ನು ಕಳಿಸಿರುವಂತಹದ್ದು. ಸಿದ್ಧಗಂಗಾ ಶ್ರೀಗಳಿಗೆ ಅಂಚೆ ಮೂಲಕವಾಗಿ ಆಹ್ವಾನ ಪತ್ರವನ್ನು ರವಾನೆ ಮಾಡಲಾಗಿದೆ. ನಮಗೆ ತೆರಳಲು ಸಾಧ್ಯವಾಗ್ತಾ ಇಲ್ಲ ಅಂತೇಳಿ ಇದೀಗ ಸಿದ್ಧಲಿಂಗ ಸ್ವಾಮೀಜಿಯವರು ಹೇಳಿರುವಂತಹದ್ದು. ಜನವರಿ 20ರಂದೇ ಬಂದು ತಂಗುವಂತೆ ಈಗಾಗಲೇ ಟ್ರಸ್ಟ್ನ ವತಿಯಿಂದಾಗಿ ಮನವಿಯನ್ನ ಮಾಡಿಕೊಳ್ಳಾಗ್ತಾ ಇದೆ. ಹೀಗಾಗಿ ನಮಗೆ ತೆರಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಜನವರಿ 21ರಂದು ಶಿವಕುಮಾರ ಶ್ರೀಗಳ ಪುಣ್ಯಸ್ಮರಣೆ ಇದೆ. ಹಾಗಾಗಿ ನಾನು ಕಾರ್ಯಕ್ರಮಕ್ಕೆ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆಯಲ್ಲಿ ಇಲ್ಲಿ ಭಾಗಿಯಾಗಬೇಕು, ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಡ್ಬೇಕು. ಹೀಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲೋಕಾರ್ಪಣೆ ಕಾರ್ಯಕ್ರಮ ಯಶಸ್ವಿ ಆಗಲೆಂದು ಇಲ್ಲಿಂದಲೇ ಕೂಡ ಶುಭ ಹಾರೈಕೆಯನ್ನು ಮಾಡ್ತಿರುವಂತಹದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತಹದ್ದು ಗಮನಾರ್ಹವಾದ ಸಾಧನೆ. ಸಾಂಸ್ಕೃತಿಕ, ಧಾರ್ಮಿಕ ವೈವಿಧ್ಯತೆ, ಏಕತೆ ಸಂಕೇತವಾಗಿ ಈ ಒಂದು ದೇಗುಲ ನಿರ್ಮಾಣ ಆಗ್ತಾ ಇದೆ. ಶುಭಾಶಯ ಪತ್ರದಲ್ಲಿ ಒಕ್ಕಣೆ ಬರೆದು ಸಿದ್ಧಗಂಗಾ ಶ್ರೀಗಳು ತಿಳಿಸಿರುವಂತಹದ್ದು. ಈ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಿರುವಂತಹದ್ದು ಸಾಕಷ್ಟು ಸಂತಸದ ವಿಷಯ. ಇದೊಂದು ಹೆಮ್ಮೆಯ ಪ್ರತೀಕ ಆಗಿರುವಂತಹದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಐತಿಹಾಸಿಕವಾದಂತಹ ನಿರ್ಧಾರ, ಐತಿಹಾಸಿಕವಾದಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಹ್ವಾನವನ್ನು ಬಂದಿರುವಂತಹದ್ದು. ಜೊತೆಗೆ ಈ ಒಂದು ಆಹ್ವಾನ ಬಂದಿರುವಂತಹದ್ದು 2 ದಿನ ಮುಂಚಿತವಾಗಿ ಹೊರಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಅಂದರೆ 20ನೇ ತಾರೀಕು ಕೂಡ ಅಲ್ಲಿ ಇರಬೇಕಾಗತ್ತೆ. 21ನೇ ತಾರೀಕು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮ ಇರೋದ್ರಿಂದ, ಪುಣ್ಯಸ್ಮರಣೆ ಇರೋದ್ರಿಂದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂತಹ ಹೇಳಿಕೆಯನ್ನು ಇದೀಗ ಸಿದ್ಧಲಿಂಗ ಶ್ರೀಗಳು ನೀಡಿದ್ದಾರೆ. ಎಸ್, ಇದರ ಜೊತೆಗೆ ತುಮಕೂರು ಹಾಗೇನೆ ರಾಮ ಮಂದಿರ ರಾಮನಾಮಕ್ಕೂ ಇರುವಂತಹ ಸಂಬಂಧದ ಬಗ್ಗೆ ಕೂಡ ಮಾತನಾಡಿರುವಂತಹದ್ದು. ನಾವು ನೀವು ನೋಡಿದಂತೆ ತುಮಕೂರಿನ ನಾಮದ ಚಿಲುಮೆ ಆಗಿರ್ಬೋದು, ರಾಮದೇವರ ಬೆಟ್ಟ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಶ್ರೀರಾಮ ಓಡಾಡಿದ್ದ ಅನ್ನುವಂತಹ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಸಿದ್ಧಗಂಗಾ ಶ್ರೀಗಳು. ಎಸ್, ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಇಲ್ಲ, ನಮ್ಮದು 21ನೇ ತಾರೀಕು ಪೂಜ್ಯರ ಒಂದು ಪುಣ್ಯ 5ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೆ. ಆ ಒಂದು ಸಂದರ್ಭದ ಅವರೇನು ಹೇಳಿದ್ದಾರೆ, ನೀವು 20ನೇ ತಾರೀಕೆ ಬರಬೇಕು, 21ನೇ ತಾರೀಕೆ ಬರಬೇಕು, ಸೆಕ್ಯೂರಿಟಿ ಕಾರಣದಿಂದಾಗಿ 23ಕ್ಕೆ ವಾಪಸ್ ಬರಬೇಕು ಅಂತ ಏನು ಇದ್ರಾಗ ಬರೆದಿರುವಂಥದ್ದು. ಅದರಿಂದ ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಮ್ಮ ಪರಮ ಪೂಜ್ಯರ ಗುರುದೇವರ 25ನೇ ಪುಣ್ಯಸ್ಮರಣೆ 21ನೇ ತಾರೀಕು ಇರೋದ್ರಿಂದ, ನಾವು ಆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇರೆ ಏನೂ ಕಾರಣ ಇಲ್ಲ. ತುಮಕೂರಿಗೂ ರಾಮನಿಗೂ ನಂಟು ಇದೆಯಾ? ಇಲ್ಲಿ ಸುತ್ತಮುತ್ತ ನೀವು ನೋಡಿದಾಗೆ ನಮ್ಮದು ಇಲ್ಲಿ ರಾಮದೇವರ ಬೆಟ್ಟ ಅಂತ ಕರೀತಾರೆ. ಈ ರಾಮ ಇಲ್ಲಿ ನಿಮಗೆ ನಮ್ಮ ದೇವರಾಯಂದ್ರದಲ್ಲಿ ತೀರ್ಥ ನಾಮದ ಚಿಲುಮೆ ಅಂತ ಐತೆ, ರಾಮನ ಸೆರಗ ಐತೆ ಅಂತ ಹೇಳ್ತಾರೆ. ಏನೋ ಹಿಂದಿಂದ ನಡ್ಕೊಂಡು ಬಂದಿರುವಂಥದ್ದು ಎಲ್ಲ ಕಡೆ ಇದೆ. ಈಗ ರಾಮದೇವರ ಬೆಟ್ಟ ಅಂತ ಬೇರೆ ಕಡೆ ಇದೆ, ರಾಮನಗರದ ರಾಮದೇವರ ಬೆಟ್ಟ ದೊಡ್ಡ ಬೆಟ್ಟ ಇರುವಂಥದ್ದು, ಹನುಮಂತ ಇಲ್ಲಿ ಹುಡ್ತಾನು, ಏನೋ ಇತಿಹಾಸ ಪುರಾಣಗಳು ಏನೇನಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂಟಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ರಾಮಾಯಣ ಮಹಾಭಾರತ ದೊಡ್ಡ ಗ್ರಂಥಗಳು. ಇವತ್ತು ನಾವು ನೀವು ನೋಡಿದಾಗೇನೆ ಬಾಲಿ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಹೊರದೇಶದಲ್ಲಿ ಇವತ್ತು ರಾಮನ ಟೆಂಪಲ್ ಇದೆ, ರಾಮನ ಹೆಸರಲ್ಲಿ ರಸ್ತೆಗಳಿದೆ. ಅಲ್ಲಿ ವಿಶೇಷವಾಗಿ ರಾಮನಿಗೆ ಬಹಳಷ್ಟು ಗೌರವ ಕೊಡುವಂತಹ ಆ ಸ್ಥಾನವನ್ನು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಹಿಂದೂಗಳು ಕಡಿಮೆ ಇದ್ದರೂ ಕೂಡ ಆ ದೇವಸ್ಥಾನಗಳ ಅಸ್ತಿತ್ವ ಹಂಗೆ ಉಳ್ಕೊಂಡಿದ್ದಾವೆ.
ಅವನ ಪರಂಪರೆ ನೋಡಿದ್ರೆ ವಾಸ್ತುಶಿಲ್ಪ ನೋಡಿದ್ರೆ ಯಾವ ಕಾಲದಿಂದ ಇತ್ತು ಅನ್ನೋದು ಆಶ್ಚರ್ಯ ಉಂಟು ಮಾಡುವಂಥದ್ದು ಆ ಪರಂಪರೆ ಸಂಸ್ಕೃತಿ ಇರುವಂಥದ್ದು ಅಂತ ಭಾವಿಸ್ಬೇಕು. ನಾಮಚಿಲುಮೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು. ಈಗ ನಾಮಚಿಲುಮೆ ಒಂದು ಪ್ರವಾಸಿ ಸ್ಥಳ, ಅದು ಇದು ಅರಣ್ಯ ಇಲಾಖೆಗೆ ಸೇರಿರುವಂಥದ್ದು. ಅಲ್ಲಿ ಈಗಾಗಲೇ ಜಿಂಕೆ ವನವು ಕೂಡ ಅಲ್ಲಿದೆ. ಪ್ರವಾಸಿಗಳು ಈಗಾಗಲೇ ಭಾಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ತುಂಬ ಜನ ಈಗ ಒಂದೇನಾಗಿದೆ, ಬೆಂಗಳೂರಿನವ್ರಿಗೆ ಹಿಂಗೆ ಬಂದರೆ ಒಂದು ದಿವಸದ ಪ್ರವಾಸಕ್ಕೆ ತುಮಕೂರು ಹೇಳಿ ಮಾಡಿಸ್ದಂಗಿದೆ. ನಿಮಗೆ ಬೆಂಗಳೂರು ಬಿಟ್ಟರೆ ಲಕ್ಷ್ಮೀ ದೇವಸ್ಥಾನ ಇರ್ಬೋದು, ದೇವರಾಯನ ದುರ್ಗ, ಮತ್ತು ಮಧುಗಿರಿ ಏಕಶಿಲಾ ಬೆಟ್ಟ ಇರ್ಬೋದು, ಆಮೇಲೆ ಇದು ಪಾವಗಡಕ್ಕೆ ಹೋಗ್ತಾರೆ. ಅಲ್ಲಿಂದ ಬಂದು ನಿಮಗೆ ದೇವರಾಯನ ದುರ್ಗ, ನಾಮಚಿಲುಮೆ, ಸಿದ್ಧಗಂಗೆ, ಕೈದಾಳ, ಗೂಳೂರು ಇವೆಲ್ಲ ನೋಡ್ಕೊಂಡು ಹೋಗೋಕೆ ಒಂದು ಅವಕಾಶ ಇರುವಂಥದ್ದು. ಹಾಗೆ ಇವತ್ತು ನಾಮಚಿಲುಮೆ ಬಹಳ ಭಾಳ ಹಳೇ ಒಂದು ನಾಮಚಿಲುಮೆ ಅಂತಂದರೆ ಹೆಸರುವಾಸಿಯಾಗಿರುವಂಥ ಒಂದು ಸ್ಥಳ. ಈಗ ತುಮಕೂರಿಗೂ ಶ್ರೀರಾಮನ ದೇಗುಲಕ್ಕೂ ಇರುವಂತಹ ನಂಟಿನ ಬಗ್ಗೆ, ಶ್ರೀರಾಮ ಈ ಒಂದು ಮಾರ್ಗದಲ್ಲಿ ನಡೆದುಕೊಂಡು ಹೋಗಿದ್ದರ ಬಗ್ಗೆ ಸ್ಪಷ್ಟನೆಯನ್ನು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಐತಿಹಾಸಿಕವಾಗಿದ್ದಂತಹ ಒಂದು ಏನು ಪೌರಾಣಿಕವಾಗಿದ್ದಂತಹ ಹಿನ್ನೆಲೆಯನ್ನು ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶ್ರೀಗಳು. ಜೊತೆಗೆ ಈ ಒಂದು ಶ್ರೀರಾಮನ ಏನು ಲೋಕಾರ್ಪಣೆಗೊಳ್ತಿರುವಂತಹ ದೇಗುಲದ ಕಾರ್ಯಕ್ರಮಕ್ಕೆ ನಾನು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಶ್ರೀಗಳು.